ವಾಲ್ಯೂಮ್ ಸ್ಟಡಿ 5 ಚಾಪ್ಟರ್ 12 ಪೇಜ್ ನಂಬರ್ 231. ಅವಳ ಮನೆಯು ಪಾತಾಳದ ದಾರಿ ಶಿಯೋಲ್ ಆವ್ಲಿವೇನ್, ಅದು ಮೃತ್ಯುವಿನ ಅಂತಂಪುರಕ್ಕೆ ಇಳಿದು ಹೋಗುತ್ತದೆ. ಜ್ಞಾನೋಕ್ತಿ 7:27 ವಚನ. ಇದು ಹಿಂದಿನ ಹೇಳಿಕೆಯಂತೆಯೇ ಇದೆ, ಆದರೆ ಇಲ್ಲಿ ಉಲ್ಲೇಖಿಸಿರುವ ನರಕವು ಉರಿಯುವ ಸ್ಥಳವಲ್ಲ, ಯಾತನೆಯ ಸ್ಥಳವೂ ಅಲ್ಲ, ಆದರೆ ಮರಣದ ಅಂಧಕಾರದ ಕೋಣೆಯಾಗಿದೆ. ನಗಣ್ಯವಾದ ಪಾತಾಳ ಆಬ್ಲಿವೇನ್ ಆಗಿದೆ. ಅವಳ ಅತಿಥಿಗಳು ಅಗಾಧ ಪಾತಾಳದಲ್ಲಿ ಶಿಯೋಲ್ ಆಬ್ಲಿವೇನ್ ಬಿದ್ದಿರುವುದರೆಂದು ಅವನಿಗೆ ತಿಳಿಯದು. ಜ್ಞಾನೋಕ್ತಿ 9:18 ವಚನ. ಇಲ್ಲಿ ಅತಿಶಯಯುಕ್ತವಾದ ಭಾಷೆಯಲ್ಲಿ ಜಾರ ಸ್ತ್ರೀಯ ಅತಿಥಿಗಳನ್ನು ಸತ್ತವರೆಂದು ಪ್ರತಿನಿಧಿಸಲಾಗಿದೆ. ಅವರು ತಮ್ಮ ಸ್ವಂತ ಮರ್ಯಾದೆಯನ್ನು, ಮಾನವಕುಲ ಎಲ್ಲ ಘನತೆಗಳನ್ನು ಕಳಕೊಂಡವರಾಗಿದ್ದು ನಿಸ್ಸಂದೇಹವಾಗಿ ಮರಣದ ಮಾರ್ಗದಲ್ಲಿದ್ದಾರೆ. ಯಾಕೆಂದರೆ ಲಂಪಟನದ ಮಾರ್ಗವು ರೋಗಕ್ಕೂ ಮರಣಕ್ಕೂ ತ್ವರೆಪಡಿಸುತ್ತದೆ. ಭೌತಿಕವಾದ ಅರ್ಥದಲ್ಲಿ ಮಾತ್ರವಲ್ಲ, ಸಹಮಾನವರೊಡನೆ ತಮ್ಮ ಮರ್ಯಾದೆಯನ್ನು, ಪ್ರಭಾವವನ್ನು ಕಳಕೊಂಡ ಅರ್ಥದಲ್ಲಿಯೂ ಸಹ ಅವರು ಪಾತಾಳದ ಆವ್ಲಿವೇನಿನ ಮಾರ್ಗದಲ್ಲಿದ್ದಾರೆ. ಪಾತಾಳವು, ನಾಶಲೋಕವು ಶಿಯೋಲ್ ಆವ್ಲಿವೇನ್ ಕರ್ತನಿಗೆ ಗೋಚರವಾಗಿರುವಲ್ಲಿ ನರವಂಶದವರ ಹೃದಯಗಳು ಮತ್ತು ಸ್ಪಷ್ಟ. ಜ್ಞಾನೋಕ್ತಿ 15:11 ವಚನ. ಇಲ್ಲಿ ಯಾವುದೇ ಯಾತನೆಯ ಸುದ್ದಿ ಇಲ್ಲದಿರುವುದನ್ನು ಗಮನಿಸಬೇಕು. ಆದರೆ ಇದಕ್ಕೆ ತೀರಾ ವ್ಯತಿರಿಕ್ತವಾಗಿ ಶಿಯೋಲ್ ಅಥವಾ ಆಬ್ಲಿವೇನ್ ಎಂಬುದು ನಾಶನದೊಂದಿಗೆ ಸಂಭವಿಸಿದೆ. ವಿವೇಕಿಗೆ ಜೀವದ ಮಾರ್ಗವು ಮೇಲುಮೇಲಕ್ಕೆ ಹೋಗುತ್ತದೆ. ಅದನ್ನು ಹಿಡಿದವನು ಪಾತಾಳದಿಂದ ಶಿಯೋಲ್ ಆಬ್ಲಿವೇನ್ ತಪ್ಪಿಸಿಕೊಳ್ಳುವನು. ಜ್ಞಾನೋಕ್ತಿ 15:24 ವಚನ. ನಮ್ಮ ಭಾಷಾಂತಕಾರರು ಇದನ್ನು ತಮ್ಮ ವಿಚಾರಣ ಸರಣಿಯ ಸಮೀಪಕ್ಕೆ ತಕ್ಕಂತೆ, ಅಂದರೆ ನೀತಿವಂತರು ಮೇಲಕ್ಕೆ ಅಂದರೆ ಪರಲೋಕಕ್ಕೆ ಏರಿ ಹೋಗುವರು ಮತ್ತು ಅನೀತಿವಂತರು ಕೆಳಕ್ಕೆ ಅಂದರೆ ಪಾತಾಳ ಲೋಕಕ್ಕೆ ಇಳಿದು ಹೋಗುವರು ಎಂಬರ್ಥ ಬರುವಂತೆ ಭಾಷಾಂತರಿಸಿದ್ದಾರೆ. ಪರಿಷ್ಕರಿಸಿದ ಭಾಷಾಂತರವನ್ನು ಗಮನಿಸುವುದಾದರೆ, ಟು ದ ವೇಸ್ ದ ವೇ ಆಫ್ ಗಾಡ್ ಅಪ್ವರ್ಡ್ ದಟ್ ಹೀ ಮೇ ಡಿಪಾರ್ಟ್ ಫ್ರಮ್ ಶಿಯೋಲ್ ಮರ್ಜಿ ದ ಗ್ರೇವ್ ಬಿನೀತ್. ವಿವೇಕಿಗೆ ಜೀವನ ಮಾರ್ಗವು ಮೇಲ್ಮುಖವಾಗಿದ್ದು ಅವನು ಕೆಳಗಣ ಪಾತಾಳದಿಂದ ಹೊರಡುತ್ತಾನೆ. ಸರಿಯಾದ ಭಾಷಾಂತರವು ಬಹುಶಃ ಹೀಗಿರಬೇಕು: ದ ಪಾತ್ ಆಫ್ ಲೈಫ್ ಫಾರ್ ದ ವೇಸ್ ಇನ್ ಆನ್ ಅಪ್ವರ್ಡ್ ಒನ್ ವರ್ಲ್ಡ್ ರೈಟ್ ಸೆನ್ಸ್ ದಟ್ ದೇ ಮೇ ಬಿ ಡೆಲಿವರ್ಡ್ ಬೈ ರಿಜರೆಕ್ಷನ್ ಪವರ್ ಫ್ರಮ್ ಆಬ್ಲಿವನ್. ವಿವೇಕಿಗಳ ಜೀವನ ಮಾರ್ಗವು ಮೇಲ್ಮುಖವಾಗಿದ್ದು ನೀತಿವಂತಿಕೆಯ ಕಡೆಗಿದೆ. ಅವರು ಪುನರುತ್ಥಾನ ಶಕ್ತಿಯಿಂದಾಗಿ ಬಿಡುಗಡೆ ಹೊಂದಲಿರುವರು. ಬೆತ್ತದಿಂದ ಹೊಡೆ ಅವನ ಆತ್ಮವನ್ನು ಪಾತಾಳಕ್ಕೆ ಶಿಯೋಲ್ ಆಬ್ಲಿವೇನ್ ಬೀಳದಂತೆ ಕಾಪಾಡು. ಜ್ಞಾನೋಕ್ತಿ 23:14 ವಚನ. ಆತ್ಮಗಳು ಯಾತನೆಯುಳ್ಳ ಪಾತಾಳದಿಂದ ಹೊರಬರುವಂತೆ ಮರಣದ ನಂತರ ಹೆಣಗಳಿಗೆ ಹೊಡೆಯುವರು ಎಂಬಂತೆ ಇದನ್ನು ವಿವರಿಸುವುದು ಬಹುಶಃ ಅಗತ್ಯವಿಲ್ಲ. ಈ ಸನ್ನಿವೇಶದಲ್ಲಿಯೇ ಇದರ ಅರ್ಥವನ್ನು ಸ್ಪಷ್ಟವಾಗಿ ವಿವರಿಸಲಾಗಿದೆ. ಆಜ್ಞೆ ಏನೆಂದರೆ, ಮಕ್ಕಳಿಗೆ ಅಗತ್ಯವಿದ್ದಾಗ ಬೆತ್ತದಿಂದ ಹೊಡೆಯದೇ ಇರಬಾರದು. ಹಾಗೆ ಮಾಡಿದ್ದಲ್ಲಿ ಅದು ಅವುಗಳ ಆಯುಸ್ಸಿನಲ್ಲಿ ಬಹಳಷ್ಟು ಉಪಯುಕ್ತ ವರ್ಷಗಳನ್ನು ಕೂಡಿಕೊಳ್ಳುವವು. ಅವುಗಳ ಆತ್ಮಗಳನ್ನು ಆಕಲಿನ ಆಬ್ಲಿವೇನಿಂದ ತಪ್ಪಿಸಬಹುದು ಮತ್ತು ಬಹುಶಃ ಆಬ್ಲಿವೇನ್ ಹಿಂತಿರುಗಬೇಕಾಗುವ ಎರಡನೆಯ ಮರಣದಿಂದಲೂ ಅವುಗಳನ್ನು ಕಾಪಾಡಬಹುದು. ಪಾತಾಳಕ್ಕೂ ಶಿಯೋಲ್ ಆಬ್ಲಿವೇನ್ ನಾಶನಕ್ಕೂ ಹೇಗೆ ತೃಪ್ತಿ ಇಲ್ಲವೋ ಹಾಗೆ ಮನುಷ್ಯನ ಕಣ್ಣುಗಳಿಗೆ ತೃಪ್ತಿ ಇಲ್ಲ. ಜ್ಞಾನೋಕ್ತಿ 27:20 ವಚನ. ಇದರಿಂದ ಉರಿಯುವ ನರಕವನ್ನು ಸೂಚಿಸುವುದಿಲ್ಲ, ಅದು ಅಪಾರವಾದ ಪ್ರಮಾಣವನ್ನೊಳಗೊಂಡಿದೆ. ಅದನ್ನು ಎಂದಿಗೂ ತುಂಬಲು ಸಾಧ್ಯವಿಲ್ಲ ಎಂದು ಹೇಳುತ್ತಿಲ್ಲ. ಇದು ಕೇವಲ ಮರಣದ ವಿಸ್ತಾರಕ್ಕೆ ಮಿತಿ ಎಂಬುದಿಲ್ಲ ಎಂದು ಸೂಚಿಸುತ್ತದೆ ಅಷ್ಟೆ. ಆಬ್ಲಿವೇನ್ ಮತ್ತು ನಾಶನ ಇವುಗಳಿಗೆ ಕಿಕ್ಕೇರಿದ ಜನಸಂದಣಿ ಇರುವುದಿಲ್ಲ. ತೃಪ್ತಿ ಪಡೆದವುಗಳು ಮೂರುಂಟು, ಹೌದು ಸಾಕೆನ್ನುವುಗಳು ನಾಲ್ಕುಂಟು. ಯಾವುದೆಂದರೆ ಪಾತಾಳ, ಶಿಯೋಲ್ ಆಬ್ಲಿವೇನ್, ಹೇರದ ಗರ್ಭ, ನೀರಿನಿಂದ ತೃಪ್ತಿ ಪಡೆದ ಭೂಮಿ, ಸಾಕಾಯಿತೆಂದು ಹೇಳದ ಬೆಂಕಿ. ಇವೆ
ಜ್ಞಾನೋಕ್ತಿ 3:15-16. ಈ ವಾಕ್ಯ ಭಾಗದಲ್ಲಿ ಅದರ ಹಿಂದಿನ ವಚನದಲ್ಲಿರುವಂತೆ ಮರಣ ಮತ್ತು ಅಬ್ಲಿವೆನ್ನಿನ ವಿಸ್ತಾರಕ್ಕೆ ಕೊನೆ ಎಂಬುದೇ ಇಲ್ಲ. ಅವುಗಳು ಎಂದಿಗೂ ತುಂಬಿ ಹೋಗುವುದಿಲ್ಲ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.